ಸಿದ್ದರಾಮಯ್ಯನವರಿಗೆ ಚುನಾವಣೆ ಭಯ ಕಾಡುತ್ತಿದೆ. ಅವರಲ್ಲಿ ಪರಸ್ಪರ ಸ್ಪರ್ಧೆ ಆರಂಭವಾಗಿದೆ. ಡಿಕೆ ಶಿವಕುಮಾರ್ ಮೇಲೋ ಸಿದ್ದರಾಮಯ್ಯ ಮೇಲೋ ಎನ್ನುವುದು ಇದೀಗ ಎದ್ದು ಕಾಣ್ತಾ ಇದೆ. ಈ ಕಾರಣಕ್ಕಾಗಿ ಇಬ್ರು ಕೂಡ ಬಾಯಿ ಬಂದ ರೀತಿಯಲ್ಲಿ ಭಯದಿಂದ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಎಂದು ಕೇಂದ್ರ ಸರ್ಕಾರದ ರಾಜ್ಯ ಖಾತೆ ಸಚಿವೆ ಶೋಭಾ ಕರ್ಲಾಂದಾಜೆ ವ್ಯಂಗ್ಯವಾಡಿದ್ದಾರೆ. ಸಿಎಂ ಆದ್ರೆ ದಲಿತರ ಸಾಲ ಮನ್ನಾ ಮಾಡುವುದಾಗಿ ಸಿದ್ದರಾಮಯ್ಯ ಹೇಳಿಕೆ ನೀಡುತ್ತಿರುವುದನ್ನು ನೋಡಿದ್ರೆ ರಾಜ್ಯದ ಜನತೆಗೆ ಮತ್ತೆ ಸುಳ್ಳು ಹೇಳುತ್ತಿದ್ದಾರೆಂಬುದು ಗೊತ್ತಾಗುತ್ತದೆ. ಸಿದ್ದರಾಮಯ್ಯನವರು 5 ವರ್ಷದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ. ಲಿಂಗಾಯತರನ್ನ, ಹಿಂದುಳಿದ ಜಾತಿಯವರನ್ನ ಒಡೆದಿರುವುದು ಅವರ ಅಭಿವೃದ್ಧಿ ಕಾರ್ಯವಾಗಿದ್ದು, ಮುಂದೆ ಏನನ್ನೂ ಮಾಡುತ್ತೇನೆ ಎಂದು ಹೇಳುತ್ತಿರುವುದು ಕೇವಲ ಸುಳ್ಳು ಭರವಸೆ ಎಂದು ಟೀಕಿಸಿದರು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಡುವೆ ಸಿಎಂ ಸ್ಥಾನಕ್ಕೆ ಪೈಪೋಟಿ ನಡೆಯುತ್ತಿದೆ. ಅವರಿಗೆ ಸಿಎಂ ಸ್ಥಾನ ಸಿಗುವುದು ಒಂದು ರೀತಿಯಲ್ಲಿ ಮನೆ ಮುಂದೆ ನಾಳೆ ಬಾ ಎಂಬ ಬೋರ್ಡ್ ಹಾಕಿದಂತೆ. ಸಿದ್ದರಾಮಯ್ಯ ಅವರ ಎಲ್ಲಾ ಹೇಳಿಕೆಗಳು ಚುನಾವಣೆ ಗಿಮಿಕ್ಸ್ ಆಗಿವೆ ಎಂದು ಟೀಕಿಸಿದರು. ನಾನು ಮೈಸೂರಲ್ಲಿ ನಿಂತು ಸಿದ್ದರಾಮಯ್ಯನವರಿಗೆ ಕೇಳಲು ಇಷ್ಟಪಡುತ್ತೇನೆ, ಮೈಸೂರಿಗೆ ಅವರ ಕೊಡುಗೆಯನ್ನು. 5 ವರ್ಷ ಕಾಲ ನೀವು ಮುಖ್ಯಮಂತ್ರಿಗಳಾಗಿ, ಅದಕ್ಕೂ ಹಿಂದೆ ಇಷ್ಟೊಂದು ದಶಕಗಳ ಕಾಲ ಮೈಸೂರಲ್ಲಿ ರಾಜಕಾರಣ ಮಾಡಿ, ಮೈಸೂರಿಗೆ ನಿಮ್ಮ ಕೊಡುಗೆಯನ್ನು. ಇದನ್ನು ಅವರ ಎದೆ ಮುಟ್ಟುಕೊಂಡು ಹೇಳಬೇಕಿದೆ. ಕೇಂದ್ರದಲ್ಲಿ ನನ್ನನ್ನು ಸಚಿವರನ್ನಾಗಿ ಮಾಡಿದ್ದಾರೆ. ದೇಶದಾದ್ಯಂತ ಪ್ರವಾಸ ಮಾಡುವ ಅವಕಾಶ ಸಿಕ್ಕಿದೆ. ನಾನೇ ನೋಡದಂತಹ ಹಲವಾರು ರಾಜ್ಯಗಳಿಗೆ ಹೋಗಿ ಬಂದಿದ್ದೇನೆ. ಇಂತಹ ಒಂದು ಅವಕಾಶ ಇರುವ ಸಂದರ್ಭದಲ್ಲಿ ನಾನು ಬೇರೆ ಯಾವುದೇ ಅವಕಾಶದ ಯೋಚನೆ ಮಾಡಿಲ್ಲ ಎಂದರು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.